ಈ ರಾಜ್ಯದಲ್ಲಿ ತಲುಪಿಸಿ ನಾವು ಇವತ್ತು ಲೋಕಸಭಾ ಚುನಾವಣೆಗೆ ಪ್ರವೇಶ ಮಾಡಿ ಇವತ್ತು ಸನ್ಮಾನ್ಯ ನಮ್ಮ ರಾಧಾಕೃಷ್ಣ ಸಾಹೇಬರ ಚುನಾವಣೆಗೋಸ್ಕರ ಮತಯಾಚನೆ ಮಾಡಲಿಕ್ಕೆ ಇವತ್ತು ಚಿನ್ನಕಾರ ಗ್ರಾಮ ಪಂಚಾಯಿತಿಗೆ ನಾವೆಲ್ಲ ಇವತ್ತು ಮುಖಂಡರು ಎಲ್ಲ ಮುಖಂಡರು ಸೇರಿ ಬಂದಿದ್ದೀವಿ ಬಂಧುಗಳೇ. ಅಲ್ಲಿಗೆ ಸಾಹೇಬ್ಗೂ 150 ಮಂದಿ ಒಂದು ಹೆಸರು ಕೊಟ್ಟಿದ್ರು ಚಿನ್ನಕಾರದಾಗ. ನೀವೆಲ್ಲರೂ ಒಂದು ಸುಮಾರು ನಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ನಮ್ಮೂರಿಗೆ ಶಾಲೆಯೆಲ್ಲ ಪೂರಾ ಬಿಳುವಂತದಲ್ಲಿದೆ ಸರ್. ನಮ್ಮ ಸ್ಕೂಲ್ ಬೇಕಂತಂದ್ರೆ ಅವಾಗ ನಮ್ಮ ಸರ್ಕಾರನೂ ಇಲ್ಲ. ಸೀದಾ ನಿಮ್ಮ 80 ಮಂದಿ ಮುಕ್ಕೊಂಡು ಕರಗೆ ಸಾಹೇಬಲ್ಲಿ ಬಂದಿದ್ರು. ಸೀದಾ 45-50 ಲಕ್ಷ ರೂಪಾಯಿ ಶಾಲೆ ಮಾಡಿಕೊಟ್ರು. ಮತ್ತೆ ಇನ್ನ ಏನ್ ಬೇಕು? ನಮ್ಮ ಮಕ್ಕಳು ಓದ ಸಲುವಾಗಿ ಶಾಲೆ ಕೊಡ್ತಾರ? ಏನಾರ ಆಪತ್ ಬಂದ್ರೆ ದವಾಖಾನೆ ಆದ, ಹಾಸ್ಟೆಲ್ ಆದ, ಇನ್ನ ಏನ್ ಮಾಡ್ಬೇಕು? ಆರ್ಟಿಕಲ್ 371 ಇವತ್ತು ನಮ್ಮ ಭಾಗಕ್ಕೆ ಒಂದು 100 ಸೀಟ್ ಬರ್ತಿದ್ದಿಲ್ಲ, 100 ಸೀಟ್ ಬರ್ತಿದ್ದಿಲ್ಲ, ಇವತ್ತು 1000 ಸೀಟ್ ಬರ್ಲಕ್ಕತ್ತವ. ಅದು ಯಾರ ಕಾರಣ? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಕಾರಣ. ಯಾರು ಕೇಳಿದ್ರೆ ನೀವು ನಾವು ಕೇಳಿದ್ರೆ ಆರ್ಟಿಕಲ್ 371 ನಮ್ಗೆ ಬರ್ತಿದ್ದಿಲ್ಲ. ಮತ್ತೆ ಮುಂದಿನ ಪೀಳಿಗೆಗೆ ಏನೇನ್ ಬೇಕು? ಅವ್ರು 100 ವರ್ಷ ಆದ್ರೆ 1000 ವರ್ಷ ಆದ್ರೂ ಖರ್ಗೆ ಸಾಹೇಬ್ ಹಂಗೆ ಇರ್ತಕ್ಕಂತ ಕೆಲಸ ಆರ್ಟಿಕಲ್ 371. 371 ಬಗ್ಗೆ ಬಹಳ ಜನ ಎಲ್ಲ ಹೇಳಿದ್ದಾರೆ, ನಿಮ್ಮ ಸ್ಕೀಮ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಿಮ್ಗೆಲ್ಲೂ ಗೊತ್ತಿದೆ ಅಂತ ಜಾಸ್ತಿ ನಿಮಗೆ ಗೊತ್ತಿದೆ ಸ್ಕೀಮ್ಗಳ ಬಗ್ಗೆ. ಯಾಕಂದ್ರೆ ನಮ್ಗೆಲ್ಲ ಬಂದು ಮುಟ್ಟಿದ್ದೆ, ಅನುಭವಿಸ್ತಾ ಇದ್ರಿ ನೀವೆಲ್ಲ. ಅವೆಲ್ಲ ಹೌದೇ ಇಲ್ಲ, ಎಲ್ರಿಗೂ ಮುಟ್ಟಿದೆ. ಈಗ ನಮ್ದೇನಪ್ಪ ಅಂದ್ರೆ ನಿಮ್ಗೆ ವಿನಂತಿ, ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಓಟ್ ಹಾಕಿಸ್ಬೇಕು. ಅದು ಬಹಳ ಮುಖ್ಯವಾದದ್ದು. ಅವಾಗ ಲೀಡ್ ಜಾಸ್ತಿ ಲೀಡ್ ಬರ್ತೀವಿ. ಮನೆ ಲೀಡ್ ಕೊಟ್ಟಿದ್ದೀರಿ ಅಸೆಂಬ್ಲಿಗೆ, ಅದಕ್ಕಿಂತ ಜಾಸ್ತಿ ಲೀಡ್ ಕೊಡ್ಬೇಕು. ಜಾಸ್ತಿ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಇನ್ಕ್ರೀಸ್ ಜಾಸ್ತಿ ಮಾಡಬೇಕು ನಾವು. ಅವಾಗಷ್ಟೇ ನಮ್ಗೆ ಇದು ಆಗ್ತದೆ, ಗೆಲುವಾಗಕ್ಕೆ ಸಾಧ್ಯ ಆಗ್ತದೆ. ಸೊ ತಾವೆಲ್ಲರೂ ಅಭಿವೃದ್ಧಿ ಮಧ್ಯದ ಬಹಳ ಅಭಿವೃದ್ಧಿಗಳಾಗಿದೆ, ಎಲ್ಲರೂ ಹೇಳ್ತಾ ನೋಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀರಿ ಅದ್ರ ಬಗ್ಗೆ. ಅದನ್ನ ಹಂಗೆ ಮತ್ತೆ ನಾವು ಮುಂದುವರಿಸಬೇಕಾದ್ರೆ ನಾನು ಎಂ ಪಿ ಆಗಿ ಎಲೆಕ್ಟ್ ಆಗ್ಬೇಕು. ಈಗ ಎಮ್ ಎಲ್ ಎ 10 ವರ್ಷ ಯಾರು ಎಮ್ ಎಲ್ ಎ ಇಲ್ಲ ನಿಮ್ಮಲ್ಲಿ. ಎಷ್ಟು ಕೆಲಸಗಳಾಗಿದ್ದಾವೆ ಬಿಟ್ಟಿದ್ದಾವೆ ನಿಮಗೆ ಗೊತ್ತಿದೆ. ಹೌದೇ ಇಲ್ಲ, ನಮ್ಮ ಕಾರ್ಯಕರ್ತರು ಕಷ್ಟ, ನಮ್ಮ ಕೆಲಸ ಕಾರ್ಯಗಳು ಆಗೋದಿಲ್ಲ. ಸೊ ಈಗ ನಿಮಗೆ ಅವಕಾಶ ಬಂದಿದೆ ಎಂ ಪಿ ಎಲೆಕ್ಟ್ ಮಾಡಕ್ಕೆ. ತಾವೆಲ್ಲರೂ ಇದರ ಉಪಯುಕ್ತ ಮಾಡಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ನನ್ನನ್ನು ನೀವು ಗೆಲ್ಲಿಸಬೇಕಂತೇಳಿ ವಿನಂತಿ ಮಾಡಿಕೊಡ್ತೇನೆ.